ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಪಿಟಿಸಿಎಲ್ ಕಾಯ್ದೆಗೆ ಅನ್ವಯಿಸದಂತಹ, ಪಿಟಿಸಿಎಲ್ ಕಾಯ್ದೆಗೆ ಒಳಪಡದಂತಹ SC/ST ಆಸ್ತಿಗಳು ಯಾವುವು ಎಂಬುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹಳೆ ವಿಡಿಯೋದಲ್ಲಿ ಪಿಟಿಸಿಎಲ್ ಕಾಯ್ದೆಗೆ ಒಳಪಡುವಂತಹ ಜಮೀನುಗಳು ಯಾವುದು ಅಂತ ತಿಳಿಸಿದ್ದೆ. ಇದರಲ್ಲಿ ಪಿಟಿಸಿಎಲ್ ಕಾಯ್ದೆಗೆ ಒಳಪಡದಂತಹ ಜಮೀನುಗಳು ಯಾವುದು ಎಂಬುದನ್ನ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ, ಪೇ ಮಾಡಿ ಲೀಗಲ್ ಅಡ್ವೈಸ್ ಅನ್ನ ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, SC/ST ಅವರ ಯಾವ್ಯಾವ ಆಸ್ತಿಗಳು PTCL ಆಕ್ಟ್ಗೆ ಒಳಪಡುತ್ತೆ, ಯಾವ್ಯಾವ ಆಸ್ತಿಗಳು PTCL ಆಕ್ಟ್ಗೆ ಒಳಪಡಲ್ಲ ಅನ್ನುವಂಥದ್ದು. ಮೇನ್ ಆಗಿ ಸರ್ಕಾರದಿಂದ ಮಂಜೂರಾತಿ ಆಗಿಲ್ಲದಂತಹ ಜಮೀನುಗಳು PTCL ಆಕ್ಟ್ಗೆ ಬರೋದೇ ಇಲ್ಲ. ಯಾಕಂದ್ರೆ ಸರ್ಕಾರದಿಂದಲೇ ಮಂಜೂರಿ ಆಗಿರಬೇಕು PTCL ಆಕ್ಟ್ಗೆ ಬರಬೇಕು ಅಂದ್ರೆ. ಸರ್ಕಾರದಿಂದ ಮಂಜೂರಾತಿ ಆಗಿಲ್ಲದಂತಹ ಜಮೀನು PTCL ಬರೋದಿಲ್ಲ. ನೆಕ್ಸ್ಟ್ SC/ST ಅವರು ಬೇರೆಯವರಿಂದ ಖರೀದಿ ಮಾಡಿದ್ರೆ, ಯಾವುದೋ ಒಂದು ಜಮೀನನ್ನ ಕೊಂಡುಕೊಂಡು ಅನುಭವಿಸ್ತಾ ಇರುವಂತಹ ಜಮೀನು ಕೂಡ PTCL ಕಾಯ್ದೆಗೆ ಅನ್ವಯಿಸೋದಿಲ್ಲ, ಯಾಕಂದ್ರೆ ಅದು ಸ್ವಯಾರ್ಜಿತ ಆಸ್ತಿ ಅಂತ ಆಗುತ್ತೆ. ನೆಕ್ಸ್ಟ್, ಗ್ರ್ಯಾಂಟ್ ನಿಬಂಧನೆ ಉಲ್ಲಂಘನೆ ಆಗಿದ್ಯಾ, ಉಚಿತವಾಗಿ ಗ್ರ್ಯಾಂಟ್ ನೀಡಲಾಗಿತ್ತ ಅಥವಾ ಪ್ರೈಸ್ ಅನ್ನ ಪಡೆಯಲಾಗಿತ್ತ, ಎಲ್ಲವನ್ನ ಕೂಡ ಪರಿಶೀಲಿಸಬೇಕಾಗತ್ತೆ. ಗ್ರ್ಯಾಂಟಿದಾರರು SC/ST ಜನಾಂಗಕ್ಕೆ ಸೇರಿದ್ದಾನೋ ಇಲ್ಲೋ ಮತ್ತು ಜಮೀನು ಆತನಿಗೆ ಗ್ರ್ಯಾಂಟ್ ಆಗಿತ್ತೋ ಇಲ್ವೋ ಎಂಬುದರ ಬಗ್ಗೆ ಸರಿಯಾದ ದಾಖಲೆಗಳಿಲ್ಲದೆ ಇದ್ದರೆ, ನಿರ್ವಿವಾದವಿಲ್ಲದೆ ಹೋದಲ್ಲಿ PTCL ವ್ಯಾಪ್ತಿಗೆ ಬರೋಲ್ಲ ಅಂತ ಹೇಳಿ ರುಜುವಾತು ಪಡಿಸಲು ಖರೀದಿದಾರ ಬದ್ಧನಾಗಿರ್ತಾನೆ. ಏನಾದರೂ ಖರೀದಿದಾರ ರುಜುವಾತು ಮಾಡಿದ್ರೆ PTCL ಆಕ್ಟ್ಗೆ ಬರೋದಿಲ್ಲ. ಉದಾಹರಣೆಗೆ ಎ ಎಂಬುವವನು ಮೇಲ್ಜಾತಿಯವನಾಗಿರ್ತಾನೆ, ಸರ್ಕಾರದಿಂದ ಜಮೀನು ಮಂಜೂರಾತಿ ಆಗಿರುತ್ತೆ. ಮಂಜೂರಾತಿ ಆಗುವಂತಹ ಸಮಯದಲ್ಲಿ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಹಾಕಿರ್ತಾನೆ. ನಂತರ SC/ST ಜಾತಿಗೆ ಸೇರಿದ ಮಹಿಳೆಯನ್ನ ಮದುವೆ ಆಗ್ತಾನೆ ಅನ್ಕೊಳ್ಳಿ. ಅವನಿಗೆ ಹುಟ್ಟುವ ಮಗ ಅವನ ಜಾತಿಗೆ ಸೇರ್ತಾನೆ, ಆದರೆ ಆ ಮಗ ತನ್ನ ತಾಯಿ ಜಾತಿ ಪ್ರಮಾಣ ಪತ್ರದಲ್ಲಿ ಇರುವ ಒಂದು SC/ST ಜನಾಂಗ ಅನ್ನುವಂತಹ ಆಧಾರದ ಮೇಲೆ ತನ್ನ ಜಾತಿ SC/ST ಬರುತ್ತೆ ಅಂತ ಹೇಳಿ ತೋರಿಸ್ತಾನೆ. ಆಗ ಕೂಡ PTCL ಆಕ್ಟ್ಗೆ ಬರೋದಿಲ್ಲ, ನೀವು ಅದನ್ನ ಪ್ರೂವ್ ಮಾಡಬೇಕಾಗತ್ತೆ ಅಷ್ಟೆ. ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣಾ ಕಾನೂನಿನ ಅನ್ವಯ ಮಂಜೂರಾತಿಯಾದ ಜಮೀನು PTCL ಆಕ್ಟ್ಗೆ ಬರೋದಿಲ್ಲ. ಯಾಕಂದ್ರೆ ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ಸದ್ರಿ ಅನುಭವದಲ್ಲಿ ಅಥವಾ ಸ್ವಾಧೀನದಲ್ಲಿ ಇರುವ ವ್ಯಕ್ತಿಗೆ ಮಾಲೀಕತ್ವವನ್ನ ಸರ್ಕಾರ ಕೊಡುತ್ತೆ. ಸದ್ರಿ ಆ ರೀತಿಯ ಗ್ರ್ಯಾಂಟ್ ಆಗುವುದು ಆತನ ಹಕ್ಕಿನಿಂದಲೇ ಹೊರತು ಸರ್ಕಾರ ಹೊಸದಾಗಿ ಗ್ರ್ಯಾಂಟ್ ಮತ್ತು ಸ್ವಾಧೀನವನ್ನ ಹಸ್ತಾಂತರಿಸಿರುವುದಿಲ್ಲ ಎಂಬ ಸಿದ್ಧಾಂತದೊಂದಿಗೆ ಈ ರೀತಿಯ ತೀರ್ಪನ್ನ ನೀಡಿದೆ. ಆದರೆ ಸೆಕ್ಷನ್ 78 ಪ್ರಕಾರ ಹೆಚ್ಚುವರಿ ಭೂಮಿಯನ್ನ ಸರ್ಕಾರ ವಶಕ್ಕೆ ತಗೊಂಡು SC/ST ಅವರಿಗೆ ಮಂಜೂರಾತಿ ಮಾಡಿದ್ರೆ ಆ ಜಮೀನಿಗೆ PTCL ಅಪ್ಲೈ ಆಗೇ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಸೆಕ್ಷನ್ 48A ಪ್ರಕಾರ ಅಂದ್ರೆ ಡಿಕ್ಲರೇಷನ್ ಫಾರ್ಮ್ ನಂಬರ್ 7 ನಲ್ಲಿ ಗ್ರ್ಯಾಂಟ್ ಆದ ಭೂಮಿಗೆ PTCL ಆಕ್ಟ್ ಅನ್ವಯಿಸೋದಿಲ್ಲ. ನೆಕ್ಸ್ಟ್, ಇನಾಮ್ ರದ್ದತಿ ಅನ್ವಯ ಗ್ರ್ಯಾಂಟ್ ಆಗಿರುವಂತಹ ಜಮೀನು ಕೂಡ PTCL ವ್ಯಾಪ್ತಿಗೆ ಬರೋದಿಲ್ಲ. ಕೆಲವು ಕೇಸ್ಗಳಲ್ಲಿ ಹೆಚ್ಚುವರಿ ಆಹಾರವನ್ನ ಬೆಳೆಯುವಂತಹ ಉದ್ದೇಶದಿಂದ ಗ್ರ್ಯಾಂಟ್ ಆಗಿರುವಂತಹ ಜಮೀನು ಅಂದ್ರೆ ಗ್ರೋ ಮೋರ್ ಫುಡ್ ಸ್ಕೀಮ್ ಅಡಿಯಲ್ಲಿ ಗ್ರ್ಯಾಂಟ್ ಆಗಿರುವಂತಹ ಜಮೀನು PTCL ಕಾಯ್ದೆಗೆ ಅನ್ವಯಿಸೋದಿಲ್ಲ. ನೆಕ್ಸ್ಟ್, ಯಾವುದಾದ್ರೂ ಘಟಕ ಸ್ಥಾಪನೆಯಿಂದ ಉಂಟಾಗುವಂತಹ ಜಮೀನು ಕಳೆದುಕೊಳ್ಳುವಿಕೆಯಲ್ಲಿ ಬೇರೆ ಜಮೀನನ್ನ ಕೊಟ್ಟಿದ್ರೆ ಅದು PTCL ಆಕ್ಟ್ಗೆ ಒಳಪಡೋದಿಲ್ಲ. ನೆಕ್ಸ್ಟ್, ಸಾರ್ವಜನಿಕ ಹರಾಜಿನಲ್ಲಿ ಕೊಂಡುಕೊಂಡಿರುವಂತಹ ಜಮೀನು ಕೂಡ PTCL ಆಕ್ಟ್ಗೆ ಬರೋದಿಲ್ಲ. ನೆಕ್ಸ್ಟ್, SC/ST ಜನಾಂಗದ ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿ ಏನಿರುತ್ತಲ್ಲ ಅದು ಕೂಡ PTCL ಆಕ್ಟ್ಗೆ ಬರೋದಿಲ್ಲ. 1/1979 ಒಳಗೆ ಮಂಜೂರಾತಿಯ ಷರತ್ತನ್ನು ಮುಗಿಸಿ ಪರಭಾರೆಯನ್ನ ಮಾಡಿದ್ರೆ ಆ ರೀತಿಯ SC/ST ಜಮೀನು PTCL ಆಕ್ಟ್ಗೆ ಅನ್ವಯಿಸೋದಿಲ್ಲ. ಇನಾಮ್ ಸೆಬೋಲೇಷನ್ ಆಕ್ಟ್ 1955 ಕೆಳಗೆ SC/ST ಅವರಿಗೆ ಮಂಜೂರಾದ ಭೂಮಿ PTCL ಆಕ್ಟ್ಗೆ ಒಳಪಡಲ್ಲ. ಯಾಕಂದ್ರೆ ಕರ್ನಾಟಕ ಹೈಕೋರ್ಟ್ WP No. 42/319/2014 ಸ್ಪಷ್ಟವಾಗಿ ಹೇಳಿದೆ, ಗಂಗರಾಜು ಯಾನೆ ರಾಜಪ್ಪ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಜಜ್ಮೆಂಟ್ನಲ್ಲಿ. ನೆಕ್ಸ್ಟ್, PTCL ಆಕ್ಟ್ ಸೆಕ್ಷನ್ 3 ಬ್ಯಾಂಕ್ ಅಂದ್ರೆ ಏನು ಅನ್ನೋದನ್ನ ಹೇಳಿದ್ದಾರೆ. ಸೊ ಅಂತಹ ಬ್ಯಾಂಕ್ಗಳಲ್ಲಿ ಆಸ್ತಿಯನ್ನ ಅಡವು ಮಾಡಿ ಸಾಲ ತಗೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಹಾಗೆ ಸಾಲವನ್ನ ಪಡೆದು ಸಾಲ ಕಟ್ಟಲು ಆಗದೇ ಇದ್ದಾಗ ಬ್ಯಾಂಕ್ಗಳು ಕೋರ್ಟ್ನಲ್ಲಿ ಡಿಕ್ರಿಯನ್ನ ಪಡೆದು ಆಸ್ತಿಯನ್ನ ವಶಪಡಿಸಿಕೊಳ್ಳಬಹುದು. ಆಗ ಬ್ಯಾಂಕ್ಗಳು ಸರ್ಕಾರದಿಂದ ಪೂರ್ವ ಅನುಮತಿಯನ್ನ ಪಡೆದುಕೊಳ್ಬೇಕು ಅಂತಾನು ಇರೋದಿಲ್ಲ. ಆಗ ಬ್ಯಾಂಕ್ ಮೂಲಕ ಆಸ್ತಿಯನ್ನ ಖರೀದಿಸಿದ್ರೆ ಆ ಆಸ್ತಿಗೆ PTCL ಆಕ್ಟ್ ಅನ್ವಯಿಸೋದಿಲ್ಲ. ನೆಕ್ಸ್ಟ್, ಸರ್ಕಾರದಿಂದ ಮಂಜೂರಿಯಾದ SC/ST ಜಮೀನನ್ನ ರಾಜ್ಯ ಸರ್ಕಾರಕ್ಕೋ ಅಥವಾ ಕೇಂದ್ರ ಸರ್ಕಾರಕ್ಕೆ ಅಥವಾ ಪಂಚಾಯತಿಗೆ ಪರಭಾರೆಯನ್ನ ಮಾಡಲಿಕ್ಕೆ PTCL ಕಾಯ್ದೆ ಅಡ್ಡ ಬರೋದಿಲ್ಲ.
ಯಾಕಂದ್ರೆ ಸರ್ಕಾರದಿಂದ ಗ್ರಾಂಟ್ ಆಗಿರುವಂತದ್ದು. ಸೊ ಸರ್ಕಾರಕ್ಕೆ ಕೊಡುವಂತಹ ಸಂದರ್ಭದಲ್ಲಿ ಪಿಟಿಸಿಎಲ್ ಕಾಯ್ದೆ ಅನ್ನೋದು ಅಡ್ಡ ಬರುವಂತಹ ಪ್ರಶ್ನೆನೆ ಬರೋದಿಲ್ಲ. ನೆಕ್ಸ್ಟ್ ಎಸ್ಸಿ ಎಸ್ ಟಿ ಅವರಿಗೆ ಗ್ರಾಂಟ್ ಆದ ಲ್ಯಾಂಡ್ ಏನಿರುತ್ತಲ್ಲ ಅದು ಕನ್ವರ್ಷನ್ ಅಂತ ಆಗಿದ್ರೆ, ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಕನ್ವರ್ಷನ್ ಆಗಿರುವಂತಹ ಲ್ಯಾಂಡ್ಗೆ ಪಿಟಿಸಿಎಲ್ ಆಕ್ಟ್ ಅನ್ವಯಿಸೋದಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಂಬಂಧಿಸಿದಂತಹ ಯಾವ ಯಾವ ಜಮೀನುಗಳು ಪಿಟಿಸಿಎಲ್ ಆಕ್ಟ್ಗೆ ಅನ್ವಯಿಸೋದಿಲ್ಲ ಅನ್ನೋದನ್ನ ಶಾರ್ಟ್ ಆಗಿ ಹೇಳಿದ್ದೀನಿ. ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.